ಕೊಟ್ಟ ಮಾತಿನಂತೆ ನಡ್ಕೊಳ್ತಾರ ಸಿಎಂ ಯಡಿಯೂರಪ್ಪ. ಸೋತಂಥ ವಿಶ್ವನಾಥ್ ಮತ್ತು ಎಂಟಿಬಿಗೆ ಸಚಿವ ಸ್ಥಾನ ಸಿಗುತ್ತ? ಕೊಟ್ಟ ಮಾತಿನಿಂದ ದೂರ ಸರಿಯಲ್ಲ ಯಡಿಯೂರಪ್ಪನವರು ಅನ್ನೋದು ಬಹುಶಃ ಎಂಟಿಬಿ ಮತ್ತು ಮುಖ್ಯಮಂತ್ರಿಗಳ ನಡುವೆ ನಡೆದಂತಹ ಮಾತಿನಿಂದ ಸ್ಪಷ್ಟವಾಗ್ತಿರುವಂತಿದೆ. ಸಿಎಂ ಎದುರು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಬುಸುಗುಟ್ಟಿದ್ದಾರೆ. ತಮ್ಮ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಿಎಂ ಯಡಿಯೂರಪ್ಪ ಎದುರು ಎಂಟಿಬಿ ಕೋಪಗೊಂಡು ಮಾತನಾಡಿದ್ದಾರೆ. ನನ್ನ ಸೋಲಿಗೆ ಯಾರು ಕಾರಣರಾದರೂ ಅವರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಿ? ಸಂಸದ ಬಚ್ಚೇಗೌಡ ವಿರುದ್ಧ ಕ್ರಮ ಇಲ್ವಾ? ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ನನ್ನನ್ನು ಸಮಾಧಾನ ಪಡಿಸೋದು ಬೇಕಾಗಿಲ್ಲ. ನನ್ನ ಸೋಲಿಗೆ ಕಾರಣ ಏನು, ಅವರ ವಿರುದ್ಧ ಕ್ರಮ ಆಗಬೇಕು ಅಷ್ಟೇ ಅಂತ ಬುಸುಗುಟ್ಟಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಸಮಾಧಾನದಿಂದ ಇರಿ, ನಿಮ್ಮ ಜೊತೆಗೆ ನಾನಿದ್ದೀನಿ, ನನ್ನ ಕಷ್ಟಕಾಲದಲ್ಲಿ ನೀವು ಜೊತೆಯಲ್ಲಿದ್ರಿ, ಹೀಗಾಗಿ ನಿಮ್ಮ ಕಷ್ಟಕಾಲಕ್ಕೆ ನಾನಿರ್ತೀನಿ, ಯಾರು ತಪ್ಪಿತಸ್ಥರು ಯಾರು ಏನ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ, ನಿಮಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಕೂಡ ನಾನು ಆಲೋಚನೆಯನ್ನ ಮಾಡಿದ್ದೀನಿ, ಮುಂಚೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊಳ್ತೀನಿ ಎಂಬಿತ್ಯಾದಿ ಮಾತುಗಳನ್ನ ಎಂಟಿಬಿ ನಾಗರಾಜ್ನ ಭೇಟಿಯಾಗಿರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರಿಗೆ ಕೊಟ್ಟುವಂತಹ ಭರವಸೆಯಾಗಿದೆ. ಆದರೆ ಎಂಟಿಬಿ ನಾಗರಾಜ್ ಅವರ ಒಂದೇ ಷರತ್ತಾಗಿತ್ತು, ಯಾರು ನನ್ನ ಸೋಲಿಗೆ ಕಾರಣರಾಗಿದ್ರು ಅವರ ವಿರುದ್ಧ ಕ್ರಮ ಆಗಲೇಬೇಕು, ಅದು ಸಂಸದ ಬಚ್ಚೇಗೌಡ ಇರಬಹುದು ಅಥವಾ ಶರತ್ ಬಚ್ಚೇಗೌಡ ಇರಬಹುದು. ಅವರನ್ನ ಸುಮ್ಮನೆ ಇಟ್ಕೊಂಡು ನಮ್ಮನ್ನ ಸಮಾಧಾನ ಪಡಿಸುವಂತಹ ಈ ಪ್ರಯತ್ನಗಳಿಗೆ ನಾನು ತಲೆಬಾಗೋದಿಲ್ಲ. ಈ ತಾಳ್ಮೆ ತುಂಬಾ ದಿನ ಇರಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನನ್ನ ಸೋಲಿಗೆ ಕಾರಣವಾಗಿದ್ದಾರೆ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಎಂಟಿಬಿ ಆಡಿದ್ದಾರೆ. ಹಾಗಿದ್ರೆ ನಮ್ಮ ಪ್ರತಿನಿಧಿ ಮಸೂದ್ ಜೊತೆಗೆ ಏನ್ ಹೇಳಿದ್ರು ಎಂಟಿಬಿ ನಾಗರಾಜ್ ನೋಡೋಣ. ಯಾವ ಏನ್ ಸಂದೇಶ ಸರ್, ಏನ್ ಭೇಟಿಗೆ ಬರ್ತಿದ್ದಾರೆ, ಏನಕ್ಕೆ ಅವರು ಬರ್ತಿದ್ದಾರೆ ನಿಮ್ಮ ಮನೆಗೆ ಅಂತ? ಈಗ ಈ ನಡೆದಂಥ ಉಪಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. ಆ ಸೋತು ಸ್ವಲ್ಪ ಬೇಜಾರಾಗಿರ್ತಾರೆ, ಯಾರೇ ಸೋತಿದ್ರು ಬೇಜಾರಾಗಿರ್ತೀವಲ್ಲ. ಅದರಿಂದ ಅವರು ನಮ್ಮನ್ನು ಮಾತನಾಡಿಸ್ಲಿಕ್ಕೆ ಸ್ವಲ್ಪ ಸಮಾಧಾನವಾಗಿರ್ಬೇಕಪ್ಪ, ಸೋತಿದ್ರು ಕೂಡ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ, ಪಕ್ಷದ ಮುಖಂಡರುಗಳು ಪಾರ್ಟಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ಅವರು ಸ್ವಾಂತನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಷ್ಟೇ. ವಿಶ್ವನಾಥ್ ಅವರು ಕೂಡ ಮೈಸೂರಿಂದ ಬೆಂಗಳೂರಿಗೆ ಬರ್ತಿದ್ದಾರೆ, ಅವ್ರನ್ನೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರನ್ನು ಕೂಡ ಭೇಟಿ ಮಾಡುವ ಮೂಲಕ ಮುಖ್ಯಮಂತ್ರಿಗಳು ಏನು ಸಂದೇಶ, ಮಹತ್ವದ ಸಂದೇಶ ಕೊಡ್ತಾ ಇದ್ದಾರೆ ಅಂತ? ಎಂಥ ಸಂದೇಶ ಏನಿಲ್ಲ, ಸುಮ್ಮನೆ ನಮಗೆ ಸ್ವಾಂತನ ಹೇಳಲಿಕ್ಕೆ ಸೋತು ಬೇಸರವಾಗಿದ್ದೀವಲ್ಲ, ಅದಕ್ಕೋಸ್ಕರವಾಗಿ ಅವರು ನಮಗೊಂದು ಸ್ವಾಂತನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಏನು ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ದು ಏನೂ ಇಲ್ಲ. ಈಗ ಮತ್ತೊಂದು ಪ್ರಶ್ನೆ ಸರ್, ಈಗ ಸೋತವ್ರಿಗೂ ಕೂಡ ನಾವು ಕೈ ಬಿಡೋದಿಲ್ಲ, ಅವ್ರಿಗೂ ಅನ್ಯಾಯ ಆಗದೇ ಇರೋ ರೀತಿ ನೋಡ್ಕೊತೀವಿ ಅನ್ನುವಂಥ ಮಾತುಗಳು ಬಿ ಜೆ ಪಿ ಪಳಯದಿಂದ ಬರ್ತಾ ಇದ್ದಾವೆ. ಸೊ ನಿಮ್ಮಿಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಬಹುದಾ ಅಂತ? ಅವೆಲ್ಲ ನಮಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡು ಅವರು ಏನು ನಿರ್ಧಾರ ತಗೊಳ್ತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ. ಸ್ಪೆಷಲಿ ನಿಮ್ಮ ಮೇಲೆ ಮುಖ್ಯಮಂತ್ರಿಗಳು ಸೇರಿದಂತೆ ಬಿ ಜೆ ಪಿ ಅವರಿಗೆ ಒಂದು ಅನುಕಂಪ ಇದೆ, ಯಾಕೆಂತಂದರೆ ಬಿ ಜೆ ಪಿಯಿಂದ ಬಂಡಾಯವಾಗಿ ಶರತ್ ಬಚ್ಚೇಗೌಡ ಸ್ಪರ್ಧೆ ಮಾಡಿದ್ರಿಂದಲೇ ನಿಮ್ಮ ಸೋಲಾಯಿತು ಅನ್ನುವಂತಹ, ಹಾಗಾಗಿ ನಿಮಗೇನಾದರೂ ಅನ್ಯಾಯ ಆಗದೇ ಇರೋ ರೀತಿ ಒಂದು ಕ್ರಮ ತಗೋಬೇಕು ಅನ್ನುವಂತಹ ಒಂದು ನಿಲುವು ಬಿ ಜೆ ಪಿಯಲ್ಲಿದೆ, ಇದಕ್ಕೇನು ಹೇಳ್ತೀರಾ ಅಂತ? ಅದು ನನಗೇನು ಗೊತ್ತಿಲ್ಲ, ಮನೆ ಮುಖ್ಯಮಂತ್ರಿಗಳು ಬಂದಾಗ ಅದನ್ನು ನೀವೇ ಕೇಳಬೇಕು. ಒಂದು ವೇಳೆ ಮುಖ್ಯಮಂತ್ರಿಗಳು ಈಗ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರೆ ನಿರಾಕರಿಸ್ತೀರಾ, ಒಪ್ಕೋತೀರಾ? ಅದಿನ್ನೂ ಹೇಳಲಿಲ್ಲ, ಹೇಳಿದಾಗ ಯೋಚನೆ ಮಾಡ್ತೀನಿ. ಅಂದರೆ ಬೆಂಬಲಿಗರೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಏನಾದರೂ ಮಾತಾಡ್ತೀರಾ ಹೇಗೆ? ಇಲ್ಲ, ಅದಿನ್ನೂ ಆ ಮಾತೇ ಅವರು ನಮ್ಮನ್ನು ಕೇಳ್ದಾಗ್ತಾನೆ, ಆಮೇಲೆ ನಾವು ಏನು ತೀರ್ಮಾನ ತಗೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀವಿ ಕೇಳಿದಾಗ. ಒಂದು ಕೊನೆ ಪ್ರಶ್ನೆ, ನಿನ್ನೆ ಸಡನ್ನಾಗಿ ಸೋಲಾದಮೇಲೆ ಯೋಚನೆ ಮಾಡಿದಾಗ ರೀಸನ್ಗಳು ಹೊಳೆಯೋದೇ ಬೇರೆ, ಇವತ್ತು ತುಂಬ ಟೈಮ್ ಇತ್ತು ನಿಮಗೆ ಯೋಚನೆ ಮಾಡೋಕ್ಕೆ, ಒಂದು ಮುಖ್ಯವಾದ ಒಂದೇ ಒಂದು ರೀಸನ್ ಏನು ಸರ್ ನಿಮ್ಮ ಸೋಲಿಗೆ? ಒಂದೇ ಒಂದು ಪ್ರಮುಖವಾದಂಥ ರೀಸನ್ ಅಂದರೆ ತುಂಬ ಯೋಚನೆ ಮಾಡೋಕ್ಕೆ ತುಂಬ ಸಾಕಷ್ಟು ಟೈಮ್ ಇತ್ತು ನಿಮ್ಮ ಹತ್ರ, ಪ್ರಮುಖವಾದ ಒಂದು ಕಾರಣ ಏನು ನಿಮ್ಮ ಸೋಲಿಗೆ? ಈಗ ನಮಗೆ ನಮ್ಮ ಸೋಲಿಗೆ ಕಾರಣ ಶರದ್ ಬಚ್ಚೇಗೌಡ ಮತ್ತು ಬಚ್ಚೇಗೌಡರೇ ಕಾರಣ. ಅದೇ ಅಂತಿಮ ಕಾರಣ ನಿಮ್ಮದು? ಅದೇ ಅಂತಿಮ ಕಾರಣ. ಈಗ ನೋಡಿ, ಅವರು 81,000 ಮತಗಳು ತೊಗೊಂಡಿದ್ದಾರೆ, 81, ನಾವು 71 ತೊಗೊಂಡಿದ್ದೀವಿ. ಒಂದು ವೇಳೆ ಅವ್ರು ನಮ್ಮ ಜೊತೆಯಲ್ಲಿ ಇದ್ದಿದ್ರೆ 70-80 ಎಷ್ಟಾಗೋದು? 150,000 ಬೇಡ, ಇನ್ನೂ 20,000 ಮೈನಸ್ ಮಾಡಿ 130,000 ಆಗೋದು. ನಮಗೆ ಕಾಂಗ್ರೆಸ್ಸರಿಗೆ 40 ತೊಗೊಂಡಿದ್ದಾರೆ, ಇನ್ನೂ ಒಂದು 10-15 ತೊಗೊಂಡು 60-70 ಆಗೋದು. 130-170,000 ಮತಗಳ ಅಂತರದಿಂದ ನಾನು ಗೆಲ್ತಾ ಇದ್ದೀವಿ. ನಿಜಾನ ಸುಳ್ಳ? ಈಗ ಬಸವರಾಜ್ ಯಾಕೆ ಗೆದ್ದಿದ್ದು? ಬಸವರಾಜು ನಂದೀಶ್ ಗೌಡ್ರನ್ನ ಕಾಂಪ್ರಮೈಸ್ ಮಾಡಿ ಅವರು ಪಾಪ ಒಪ್ಕೊಂಡ್ರು, ಅವ್ರ ಜೊತೆಯಲ್ಲಿ ಜಂಟಿಯಾಗಿ ಚುನಾವಣೆ ಪ್ರಚಾರ ಮಾಡಿದ್ರು ಒಗ್ಗಟ್ಟಿಂದ. ಅದರಿಂದ ಬಸವರಾಜವರು 61,000 ಮತಗಳಿಂದ ಗೆದ್ದಿದ್ದಾರೆ. ಇವರು ನಮ್ಮ ಜೊತೆಯಲ್ಲಿ ಇದ್ದಿದ್ದರೆ, ನಮ್ಮ ಕಾಂಗ್ರೆಸ್ ಅಭಿಮಾನಿಗಳು, ನಮ್ಮ ಜೊತೆಯಲ್ಲಿ ಬಂದಂಥ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಬಿ ಜೆ ಪಿಯಲ್ಲಿದ್ದಂಥ
ಮೂಲ ಬಿಜೆಪಿಯಲ್ಲಿದ್ದಂಥ ಕಾರ್ಯಕರ್ತರು ಅಭಿಮಾನಿಗಳು ನಾವೆಲ್ಲ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಚುನಾವಣೆ ಎದುರಿಸಿದರೆ ನಾವು ಕೂಡ 50,000 ಅಂತರದಲ್ಲಿ ನಾವು ಕೂಡ ಗೆಲ್ತಾ ಇದ್ವಿ. ಈಗ ನಾಳೆ ಸರ್ ರಮೇಶ್ ಜಾರಕಿಹೊಳಿ ಅವರೆಲ್ಲ ಬರ್ತಾ ಇದ್ದಾರೆ, ಅವರೆಲ್ಲರೂ ಒಂದು ಮೀಟಿಂಗ್ ಮಾಡ್ತೀನಿ, ನಿಮ್ಮ ಟೀಮ್ ಎಲ್ಲ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ, ನೀವು ಕೂಡ ಮೀಟಿಂಗ್ ಹೋಗ್ಬೋದು. ಸೊ ಏನು ಚರ್ಚೆ ಮಾಡ್ತೀರಾ, ನಿಮ್ಮ ವಿರುದ್ಧ ಯಾರು ಸೋಲಿಕಾರಣ ಆಗಿದ್ದಾರೆ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅನ್ನುವಂಥ ಒತ್ತಾಯ ಇಡೋದಕ್ಕೆ ಬಿಜೆಪಿ ಮುಂದೆ ಚರ್ಚೆ ಮಾಡ್ತೀರಾ? ಇದುವರೆಗೂ ನಮಗೇನು ಮೀಟಿಂಗ್ ಕರೀಲಿಲ್ಲ, ಒಂದು ವೇಳೆ ಮೀಟಿಂಗ್ ಬನ್ನಿ ಅಂತ ಕರೆದ್ರೆ ನಾವು ಹೋಗ್ತೀವಿ. ಅಲ್ಲ, ನಿಮ್ಮ ವಿರುದ್ಧ ಅಂದರೆ ಶರದ್ ಬಚ್ಚೇಗೌಡ, ಸಂಸದ ಬಚ್ಚೇಗೌಡ ಇವ್ರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಾವೆಲ್ಲ ಸೇರಿ ಬಿಜೆಪಿ ಮೇಲೆ ಒತ್ತಾಯ ಹಾಕಬೇಕು ಅನ್ನುವಂಥ ತೀರ್ಮಾನ ಮಾಡ್ಕೋತೀರಾ? ಹೇಗೆ ಅಂಥದ್ದಿನ್ನೂ ಏನು ಯೋಚನೆ ಮಾಡಿಲ್ಲ. ಅವರು ಯಾವ ಉದ್ದೇಶ ಇಟ್ಕೊಂಡು ಅವರು ಮೀಟಿಂಗ್ ಮಾಡಲಿಕ್ಕೆ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ ಮೀಟಿಂಗ್ ಹೋದ್ಮೇಲೆ ಅಲ್ಲೇನು ಚರ್ಚೆ ಆಗ್ತದೆ ಹಾಗೆ ಯೋಚನೆ ಮಾಡಿ ಅಲ್ಲಿ ಏನು ತೀರ್ಮಾನ ಹೇಳಬೇಕು ಅನ್ನೋದನ್ನು ಹೇಳ್ತೇನೆ. ಬಿಜೆಪಿಯಲ್ಲಿ ನಿಮ್ಮ ಭವಿಷ್ಯ, ಮುಂದಿನ ಭವಿಷ್ಯ ಏನು ಅಂತ? ಮುಂದಿನ ನೋಡಿ, ನಾವು ಯಾವುದೇ ಒಂದು ಪಕ್ಷ ತೀರ್ಮಾನ ತಗೊಂಡು ಬಂದಮೇಲೆ ಆ ಪಕ್ಷಕ್ಕೆ ನಿಷ್ಠೆಯಾಗಿ ಆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಆ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೇನೆ. ಹಿಂದೆ ಕಾಂಗ್ರೆಸ್ನಲ್ಲಿ ಕೂಡ 1978 ನಾನು ಕಾಂಗ್ರೆಸ್ ಸೇರಿದವನು, 38 ವರ್ಷ ಕಾಂಗ್ರೆಸ್ಸಲ್ಲೇ ಇದ್ದೆ ನಾನು. ಈಗಲೂ ಈ ಪಕ್ಷದ ತತ್ವ ಸಿದ್ಧಾಂತನ ಒಪ್ಪಿ ನಾನು ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇನೆ. ಆ ಪಕ್ಷ ತಗೊಳ್ಳೋಕ್ಕಂಥ ನಿರ್ಧಾರ ತೀರ್ಮಾನಗಳಿಗೆ ನಾನು ಯಾವತ್ತೂ ಬದ್ಧವಾಗಿದ್ದೇನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಮುಖ್ಯಮಂತ್ರಿಗಳು ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಗಳನ್ನ ನಡೆಸಿದ್ರು ಕೂಡ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಎಂಟಿಬಿ ನಾಗರಾಜ್ ಇಲ್ವಾ? ದಿವ್ಯಾ, ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಗರುಡಾಚಾರ ಪಾಳ್ಯದಲ್ಲಿರುವಂತಹ ಎಂಟಿಬಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಎಂಟಿಬಿ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ನಿನ್ನೆ ಏನು ಉಪಚುನಾವಣೆ ಫಲಿತಾಂಶದಲ್ಲಿ ಸೋಲಾಗಿತ್ತು ಎಂಟಿಬಿ ಅವರಿಗೆ, ಅವರ ಮನವೊಲಿಕೆಗೆ ಅವರ ಸಂತೈಕೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಒಂದು ನೈತಿಕ ಸ್ಥೈರ್ಯ ತುಂಬೋದಕ್ಕೆ, ಅಂದರೆ ನೀವು ಗೆದ್ದರೂ ನಿಮ್ಮ ಜೊತೆ ನಾವಿರ್ತೀವಿ, ಸೋತರು ನಮ್ಮ ಜೊತೆ ಇರ್ತೀವಿ ಅನ್ನುವಂತಹ ಒಂದು ಸಂದೇಶ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಬಂದಿರುವಂಥದ್ದು. ಜೊತೆಗೆ ಎಂಟಿಬಿ ಅವರು ಪ್ರಭಾವಿ ನಾಯಕರು, ಸಚಿವ ಸ್ಥಾನ ಬಿಟ್ಟು ಮೈತ್ರಿ ಸರ್ಕಾರದಲ್ಲಿ ಅದನ್ನು ರಾಜೀನಾಮೆ ಕೊಟ್ಟು ನಂತರ ಬಂದು ಬಿಜೆಪಿ ಸಪೋರ್ಟ್ ಮಾಡಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಬಂದಿದೆ. ಹಾಗಾಗಿ ಅವರೀಗ ಸೋತಿರೋ ಸಂದರ್ಭದಲ್ಲಿ ನಾವು ಕೈ ಬಿಡಬಾರ್ದು, ಅವರ ಕೈ ಬಿಡಬಾರ್ದು ಅನ್ನುವಂಥ ತೀರ್ಮಾನ ಯಡಿಯೂರಪ್ಪನವ್ರದ್ದು. ಹಾಗಾಗಿನೇ ಬಂದು ಇಲ್ಲಿ ಭೇಟಿ ಮಾಡಿ ಮಾತಾಡ್ತಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಹೈಕಮಾಂಡ್ ನಿರ್ಧಾರ ಒಪ್ಪಿಗೆ ತಗೊಂಡು ನಿಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೀವಿ ಅನ್ನುವಂಥ ಮಾತುಕತೆಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ ಮುಖ್ಯಮಂತ್ರಿ ಮತ್ತು ಎಂಟಿಬಿ ಅವ್ರ ನಡುವೆ. ಅಂದರೆ ಸದ್ಯಕ್ಕೆ ನಿಮ್ಮನ್ನು ಕೈ ಬಿಡೋದಿಲ್ಲ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸೂಕ್ತ ಸ್ಥಾನಮಾನ ನಿಮಗೆ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಆದರೆ ಎಂಟಿಬಿ ಅವರು ದೊಡ್ಡ ಮಟ್ಟದಲ್ಲಿ ಬೇಸರದಲ್ಲಿದ್ದಾರೆ, ಮುಖ್ಯವಾಗಿ ಸಿಟ್ಟಲ್ಲಿದ್ದಾರೆ ಸಂಸದ ಬಚ್ಚೇಗೌಡ ಅವರ ವಿರುದ್ಧ. ನನ್ನ ಸೋಲಿಗೆ ಅವರೇ ಕಾರಣ, ನೀವು ಕೈ ಬಿಡಲಿಲ್ಲ ಆದರೆ ನಿಮ್ಮವರು ನನಗೆ ಮೋಸ ಮಾಡಿದರು, ಹಾಗಾಗಿ ನನಗೆ ನೀವು ಯಾವುದೇ ಆಶ್ವಾಸನೆ ಕೊಡಲಿ ಕೊಡದೇ ಇರಲಿ, ಅವರ ವಿರುದ್ಧ ಏನು ಕ್ರಮ ತಗೋತೀರಾ? ಅವ್ರು ನಿಮ್ಮ ಪಕ್ಷದಲ್ಲೇ ಇದ್ದಾರೆ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಕನ ಇಟ್ಕೊಂಡು ನೀವು ನನಗೆ ಆಶ್ವಾಸನೆ ಭರವಸೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಅವ್ರ ವಿರುದ್ಧ ಮೊದಲು ಕ್ರಮ ತಗೊಳ್ಳಿ ಅನ್ನುವಂತಹ ಒತ್ತಾಯವನ್ನು ಎಂಟಿಬಿ ಅವರು ಮಾಡಿದ್ದಾರೆ. ಇನ್ನೂ ಕೂಡ ಅವರ ಸಿಟ್ಟು ನೋವು ಕಡಿಮೆ ಆಗಿಲ್ಲ, ಸಿಎಂ ಮನವೊಲಿಕೆ, ಸಿಎಂ ಸಂತೈಕೆ ಹಾಗೆ ಮುಂದುವರೆದಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಎಂಟಿಬಿ ನಾಗರಾಜ್ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಹನ್ನೆರಡು ವಿಧಾನಸಭಾ ಕ್ಷೇತ್ರ ಗೆದ್ದರೂ ಸಹ ಎಂಟಿಬಿ ನಾಗರಾಜ್ ಸೋತಿರೋದ್ರಿಂದ ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ. ಒಬ್ಬ ಸಚಿವನಾಗಿ ಒಬ್ಬ ಪ್ರಾಮಾಣಿಕನಾಗಿ ರಾಜೀನಾಮೆ ಕೊಟ್ಟು ಬರಬೇಕಂತವರು ಕ್ಷೇತ್ರದ ಇಷ್ಟೊಂದು ಅಭಿವೃದ್ಧಿ ಮಾಡಿರುವಂಥ ಎಂಟಿಬಿ ನಾಗರಾಜ್ ಅವ್ರನ್ನ ಸೋಲಿಸಿರುವಂಥದ್ದು, ಬಹುಶಃ ಒಳ್ಳೆ ಕೆಲಸ ಮಾಡೋರಿಗೆ ಕಾಲ ಇಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ನಾನೊಂದು 5-6 ದಿವಸದಲ್ಲಿ ಡೆಲ್ಲಿಗೆ ಹೋಗಿ ಬರ್ತೇನೆ. ಎಂಟಿಬಿ ನಾಗರಾಜ್ ಅವ್ರನ್ನ ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು, ಅವ್ರಿಗೆ ಸರಿಯಾದ ಗೌರವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲಕ್ಕೂ ಸಮಾಲೋಚನೆ ಮಾಡಿ ಅವ್ರನ್ನಂತೂ ಗೌರವಯುತವಾಗಿ ಪಕ್ಷದಲ್ಲಿ ನಡೆಸ್ಕೊಂತೇವೆ. ಹೇಗೆ ಏನು ಎಂತ ಅನ್ನೋದನ್ನು ಕುಂತು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ. ನಾನೊಬ್ಬನೇ ದಡೀರಂಥ ತೀರ್ಮಾನ ತಗೊಳಕ್ಕಾಗೋದಿಲ್ಲ. ಆದರೆ ಅವ್ರಿಗಂತೂ ಗೌರವ ಸ್ಥಾನವನ್ನು ಕೊಟ್ಟು ಉಪಯೋಗ ಮಾಡ್ಕೊತೇವೆ, ಪಕ್ಷನೂ ಬಿಡಿಸ್ತೇವೆ. ಅವ್ರು ಸೋತಿದ್ರು ಸಹ ನಮ್ಮ ದೃಷ್ಟಿಯಿಂದ ನಿಜವಾದ ಗೆದ್ದಿರೋದನ್ನು ಶಾಸಕರು ನಮ್ಮ ಎಂ ಟಿ ಬಿ ನಾಗರಾಜ್ ಬಗ್ಗೆ ನಮಗೆ
ಮನವರಿಕೆ ಆಗಿರುವಂಥದ್ದು. ಮುಂದೆ ಈ ಕ್ಷೇತ್ರದಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಆಗಬೇಕಾದ್ರೂ ಸಹ ಎಂ ಟಿ ಬಿ ನಾಗರಾಜ್ ಕಡೆದು ಯಾವುದೇ ಕೆಲಸ ಮಾಡೋ ಪ್ರಶ್ನೆ ಇಲ್ಲ. ಅವರೇನು ಹೇಳ್ತಾರೆ, ಅವರು ಶಾಸಕರಾಗಿದ್ದಾಗ ಮಂತ್ರಿಯಾಗಿದ್ದಾಗ ಏನು ಹೇಳ್ತಾರೋ ಅದೇ ರೀತಿ ಇಲ್ಲಿ ಕೆಲಸಗಳಾಗಬೇಕು. ಉಳಿದಂಥ ವಿಷಯಗಳ ಬಗ್ಗೆ ನಾ ಚರ್ಚೆ ಮಾಡಿ ಅವರು ಒಂದು ಗೌರವ ಸ್ಥಾನ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿ ತೀರ್ಮಾನ. ಸೋಲಿಗೆ ಬಚ್ಚೇಗೌಡರ ಕಾರಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಪದೇ ಪದೇ, ನಿನ್ನೆಯಿಂದ ಅದನ್ನು ಹೇಳ್ತಾರೆ ಅವ್ರ ವಿರುದ್ಧ. ಇದನ್ನು ನಾನು ಇಲ್ಲಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಲ್ಲ. ಈಗಾಗಲೇ ಎಲ್ಲ ಸಂಗತಿಗಳು ಡೆಲ್ಲಿ ಇದಂಥವ್ರು ಗೊತ್ತಿದೆ. ಅದಕ್ಕೆ ಮೂರ್ನಾಲ್ಕು ದಿನ ಬಿಟ್ಟು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ಮಾತನಾಡ್ತೇನೆ ಸೂಕ್ಷ್ಮವಾಗಿ, ಯಾರ ಹತ್ರ ಮಾತಾಡಬೇಕು, ಏನು ಮಾತಾಡಬೇಕು, ನಾನು ಮಾತಾಡ್ತೀನಿ. ಬೆಂಗಳೂರು ಬಂದಿದ್ದಾರೆ, ಸರ್ ಚುನಾವಣಾ ಫಲಿತಾಂಶ ಬಂದ 24 ಗಂಟೆ ಒಳಗಾಗಿ ಅವರೆಲ್ಲರನ್ನು ಸಚಿವರು ಮಾಡ್ತೀನಿ ಅಂತ ತಾವು ಹೇಳಿದ್ರಿ. ಈಗ ಯಾವಾಗ ಸಂಪುಟ ಪುನರಚನೆ? ಏನೇನೋ ಕತೆ ಕೇಳ್ತಿರಲ್ರಿ. ಅವರೆಲ್ಲರೂ ಯಾರು ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರಿಗೆ ಗೆದ್ದಿರೋರೆಲ್ಲ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. 8 ದಿನ ಆಗ್ಬೋದು, 15 ದಿನ ಆಗ್ಬೋದು. ಡೆಲ್ಲಿಗೆ ಹೋಗಿ ಬಂದು ಅವ್ರಿಗೆ ಭರವಸೆ ಕೊಟ್ಟಂತೆ ಮಂತ್ರಿ ಮಾಡೋದು ನಿಶ್ಚಿತ. ಆ ಥರ ಭರವಸೆ ಕೊಟ್ಟಮೇಲೆ ಅವ್ರ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡೋ ಪ್ರಶ್ನೆ. ಹೇಳ ಮುನ್ನೆ ಅವಡ ಮುಂಚೆ ಯಾರು ಹತ್ತದ? ಓ ಇಡ್ಸ ತಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎಂ ಟಿ ಬಿ ಜೊತೆಗೆ ಸುದೀರ್ಘ ಚರ್ಚೆಯನ್ನು ನಡೆಸಿದ ಬಳಿಕ ಅವರ ನಿವಾಸದ ಎದುರು ಮಾತನಾಡಿದ್ರು. 12 ಕ್ಷೇತ್ರಗಳನ್ನು ಗೆದ್ದರೂ ಸಹ ಎಂ ಟಿ ಬಿ ಸೋಲು ನನಗೆ ನೋವನ್ನು ತಂದಿದೆ, ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಸ್ಥಾನಮಾನ ಕುರಿತಾಗಿ ಈಗಲೇ ಚರ್ಚೆ ಮಾಡಲ್ಲ, ವರಿಷ್ಠರ ಜೊತೆಗೆ ಚರ್ಚಿಸಿ ತೀರ್ಮಾನಕ್ಕೆ ತೆಗೆದುಕೊಳ್ತೀವಿ, ಆದರೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸ್ತೀವಿ ಅನ್ನುವಂತಹ ಭರವಸೆಯನ್ನಂತೂ ನಾನು ಕೊಡ್ತೀನಿ. ಯಾಕಂದರೆ ನಮ್ಮ ಕಷ್ಟಕಾಲಕ್ಕೆ ಅವರು ಜೊತೆಯಾಗಿದ್ರು, ಆ ಸಂದರ್ಭದಲ್ಲಿ ಇದ್ದಂಥವ್ರನ್ನ ನಾನು ಕೈಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 12 ವಿಧಾನಸಭಾ ಕ್ಷೇತ್ರ ಗೆದ್ದರೂ ಸಹ ಎಂ ಟಿ ಬಿ ನಾಗರಾಜ್ ಸೋತಿರೋದ್ರಿಂದ ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ. ಒಬ್ಬ ಸಚಿವನಾಗಿ ಒಬ್ಬ ಪ್ರಾಮಾಣಿಕನಾಗಿ ರಾಜೀನಾಮೆ ಕೊಟ್ಟು ಹೊರಬಂದಂಥವರು ಈ ಕ್ಷೇತ್ರದ ಮತದಾರರು ಇಷ್ಟೊಂದು ಅಭಿವೃದ್ಧಿ ಮಾಡಿರುವಂಥ ಎಂ ಟಿ ಬಿ ನಾಗರಾಜ್ ಅವ್ರನ್ನ ಸೋಲಿಸಿರುವಂಥದ್ದು, ಬಹುಶಃ ಒಳ್ಳೆ ಕೆಲಸ ಮಾಡೋರಿಗೆ ಕಾಲ ಇಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ನಾನೊಂದು 5-6 ದಿವಸದಲ್ಲಿ ಡೆಲ್ಲಿಗೆ ಹೋಗಿ ಬರ್ತೇನೆ. ಎಂ ಟಿ ಬಿ ನಾಗರಾಜ್ ಅವ್ರನ್ನ ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು, ಅವ್ರಿಗೆ ಸರಿಯಾದಂಥ ಗೌರವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಕುಂದು ಸಮಾಲೋಚನೆ ಮಾಡಿ ಅವ್ರನ್ನಂತೂ ಗೌರವಯುತವಾಗಿ ಪಕ್ಷದಲ್ಲಿ ನಡೆಸ್ಕೊತೇವೆ. ಹೇಗೆ ಏನು ಎಂತ ಅನ್ನೋದನ್ನು ಕುಂತು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ. ನಾನೊಬ್ಬನೇ ದಡೀರಂಥ ತೀರ್ಮಾನ ತಗೊಳಕ್ಕಾಗೋದಿಲ್ಲ. ಆದರೆ ಅವ್ರಿಗೊಂದು ಗೌರವ ಸ್ಥಾನವನ್ನು ಕೊಟ್ಟು ಉಪಯೋಗ ಮಾಡ್ಕೊತೇವೆ, ಪಕ್ಷನೂ ಬಿಡಿಸ್ತೇವೆ. ಅವ್ರು ಸೋತಿದ್ರೂ ಸಹ ನಮ್ಮ ದೃಷ್ಟಿಯಿಂದ ನಿಜವಾದ ಗೆದ್ದಿರೋದನ್ನು ಶಾಸಕರು ನಮ್ಮ ಎಂ ಟಿ ಬಿ ನಾಗರಾಜ್ ಬಗ್ಗೆ ನಮಗೆ ಮನವರಿಕೆ ಆಗಿರುವಂಥದ್ದು. ಮುಂದೆ ಈ ಕ್ಷೇತ್ರದಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಆಗಬೇಕಾದ್ರೂ ಸಹ ಎಂ ಟಿ ಬಿ ನಾಗರಾಜ್ ಕಡೆದು ಯಾವುದೇ ಕೆಲಸ ಮಾಡೋ ಪ್ರಶ್ನೆ ಇಲ್ಲ. ಅವ್ರೇನು ಹೇಳ್ತಾರೆ, ಅವ್ರು ಶಾಸಕರಾಗಿದ್ದಾಗ ಮಂತ್ರಿಯಾಗಿದ್ದಾಗ ಏನು ಹೇಳ್ತಾರೋ ಅದೇ ರೀತಿ ಇಲ್ಲಿ ಕೆಲಸಗಳಾಗಬೇಕು. ಉಳಿದಂಥ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಿ ಅವ್ರ ಒಂದು ಗೌರವ ಸ್ಥಾನ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿ ತೀರ್ಮಾನ. ಸೋಲಿಗೆ ಬಚ್ಚೇಗೌಡರ ಕಾರಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಪದೇ ಪದೇ, ನಿನ್ನೆಯಿಂದ ಅದನ್ನು ಹೇಳ್ತಾರೆ ಅವ್ರ ವಿರುದ್ಧ. ಇದನ್ನು ನಾನು ಇಲ್ಲಿ ಮಾಧ್ಯಮದ ಮುಂದೆ